ಹಾಯ್ ಗೈಸ್ ಫ್ರೆಂಡ್ಸ್, ಇವಾಗಿನ ನೀವು ಒಂದು ಆಂಜನೇಯ ಸ್ವಾಮಿದು ಒಂದು ಇಂಟ್ರೋ ನೋಡಿದ್ರಿ. ಆ ಥರ ಕೂಡ ನೀವು ನಿಮ್ಮ ಮೊಬೈಲಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಫಸ್ಟು ನೀವು ಒಂದು ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದಿಷ್ಟು ಒಂದು ಸೆಲೆಕ್ಟ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈಗ ನೀವು ಒಂದು ಬ್ಯಾಕ್ಗ್ರೌಂಡ್ ಚೂಸ್ ಮಾಡ್ಕೊಳ್ಳಿ. ನಾನು ಬ್ಲ್ಯಾಕ್ ಬೇಡ, ಬೇರೆ ಯಾವ್ದಾರು ಚೂಸ್ ಮಾಡ್ತೀನಿ. ನಾನು ಮಾಡಿರೋದು ವೀಡಿಯೋದಲ್ಲಿ ವೈಟು, ಸೊ ಈಗಲೂ ವೈಟ್ನೇ ಚೂಸ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಡ್ರ್ಯಾಗ್ ಮಾಡ್ಕೊಳ್ಳಿ, ಎಷ್ಟು ಸೆಕೆಂಡಿಗೆ ಬೇಕು ನಿಮ್ಗೆ ಅಷ್ಟು. ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಒಂದು ಫೋಟೋ ನೋಡ್ಬೋದು. ಫೋಟೋನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಈಗ ಫೋಟೋನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ನಿಮಗೆ ಸೈಜ್ ಎಷ್ಟು ಬೇಕಷ್ಟು. ಹಾಗೆ ಫೋಟೋನ ಕೂಡ ಡ್ರ್ಯಾಗ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಮತ್ತೆ ಲೇಯರ್ ಮೇಲೆ ಹೋಗ್ಬಿಟ್ಟು ನಿಮಗೆ ಒಂದು ಫೈಯರ್ ಇಂಟ್ರೋ ಬೇಕಾಗುತ್ತೆ. ಫೈಯರ್ ಇಂಟ್ರೋ ಅಂದರೆ ಈ ಥರ ಇರುತ್ತೆ. ಈ ಥರದ್ದೊಂದು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಇಲ್ಲಿ ನೀವು ಫುಲ್ ಸ್ಕ್ರೀನ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ. ಹಾಗೆ ಮತ್ತೆ ಫೈರ್ ಇಂಟ್ರೋ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಬ್ಲೆಂಡಿಂಗ್ ಅನ್ನೋ ಒಂದು ಆ ಹೊಸ ಆಪ್ಷನ್ ಸಿಗುತ್ತೆ. ಅದು ನಾವು ಯೂಸ್ ಮಾಡೋ ಕೈ ಮಿಷಿನ್ ಮಾತ್ರ ಇರುತ್ತೆ, ಕಾಮನ್ನಾಗಿ ಎಲ್ಲಾದರಲ್ಲೂ ಇರೋಲ್ಲ. ಅಲ್ಲಿ ಸ್ಕ್ರೀನ್ ಅಂತ ಆಪ್ಷನ್ ಬರುತ್ತೆ, ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಈಗ, ವೆಯ್ಟ್ ಮಾಡಿ ನೋಡಿ, ಈಗ ಫೈಯರ್ ಎಫೆಕ್ಟ್ ಬಂತು. ಫೈಯರ್ ಎಫೆಕ್ಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಲ್ಲಿ ನೀವು ಮತ್ತೆ ಡೌನ್ಲೋಡ್ಸ್ಗೆ ಹೋಗ್ಬಿಟ್ಟು, ನಾನು ಈ ಆಪ್ಷನ್ ಆ್ಯಡ್ ಮಾಡಿಲ್ಲ, ಬಟ್ ಈವಾಗ ಆ್ಯಡ್ ಮಾಡ್ತಿದ್ದೀನಿ. ನೋಡ್ಬೋದು ಇಲ್ಲಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಬಿಟ್ಟು ಮತ್ತೆ ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಏನಂದರೆ ಒಂಥರ ಮೂಮೆಂಟ್ ಇರುತ್ತೆ. ಸ್ಕ್ರೀನ್ ಅಂತ ಕೊಡಿ ನೋಡಿ, ಈಗ ನೋಡ್ಬೋದು ಏನೋ ಒಂಥರ ಪಾಸ್ ಆಗ್ತಿರೋಂಗೆ ಕಾಣುತ್ತೆ. ಫ್ರೆಂಡ್ಸ್, ಮತ್ತೆ ಈಗ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಬರುತ್ತೆ. ಟೆಕ್ಸ್ಟಲ್ಲಿ ಜೈ ಶ್ರೀರಾಮ್ ಅಂತ ಟೆಕ್ಸ್ಟ್ ಮಾಡಿ. ಈಗ ಟೆಕ್ಸ್ಟ್ ಮಾಡ್ತಿದ್ದಂಗೆ ನೀವಿಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಟೆಕ್ಸ್ಟ್ ಇಷ್ಟ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇದರ ಸೈಜ್ನ ಡ್ರ್ಯಾಗ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಬೇಕಷ್ಟನ್ನ ಫಿಟ್ ಮಾಡ್ಕೊಳ್ಳಿ. ಈಗ ಇಷ್ಟ ಆಯಿತು ಆದಮೇಲೆ ಇಲ್ಲಿ ಕಲರ್ನ ಚೂಸ್ ಮಾಡ್ಕೋಬೋದು. ನೀವು ನಿಮಗೆ ಯಾವ ಕಲರ್ ಬೇಕು, ನಿಮಗೆ ರೆಡ್ ಬೇಕಂದರೆ ರೆಡ್ಡು, ಅಥವಾ ವೈಟೇ ಇರಲಿ ಅಂದರೆ ವೈಟು. ಫ್ರೆಂಡ್ಸ್, ಈಗ ಏನು ಮಾಡಬೇಕಪ್ಪ ಅಂದರೆ, ನೀವಿಲ್ಲಿ ಔಟರ್ ಲೈನ್ ಹಾಕಬೇಕು. ಅಂದರೆ ಬಾರ್ಡರ್ ಹಾಕ್ತಿರಲ್ಲ, ಈಗ ಪಿಕ್ಸಲೇಬಲ್ ಆಪಟ್ಟಲ್ಲಿ ಸ್ಟ್ರೋಕ್ ಅಂತ ಯೂಸ್ ಮಾಡ್ತೀರ, ಆ ಥರ ಇಲ್ಲಿ ಔಟ್ಲೈನ್ ಅಂತ ಇರುತ್ತೆ. ಈಗ ನೋಡ್ಬೋದು ಸ್ವಲ್ಪ ಬ್ಲ್ಯಾಕ್ ಕಲರ್ನೇ ಕೊಡಿ, ಎಕ್ಸ್ಟೆಂಡ್ ನೋಡ್ಬೋದು. ಈಗ ಈಗ ಇದನ್ನು ಸ್ವಲ್ಪ ಕೆಳಗಡೆ ಡೌನ್ ಮಾಡೋಣ. ಈಗ ನೋಡ್ಬೋದು ಜಯ ಶ್ರೀರಾಮ್ ಅಂತ. ಫ್ರೆಂಡ್ಸ್, ಈಗ ವಿಡಿಯೋ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿದೆ, ಬಟ್ ಈಗ ಸಾಂಗ್ನ ನೀವು ಫಿಕ್ಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವಿಲ್ಲಿ ಒಂದು ಸಾಂಗ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಅದೇನೆಂದರೆ ನಿಮಗೆ ಯಾವುದು ಆಂಜನೇಯ ಸ್ವಾಮಿದು ಇಷ್ಟ ಆಗುತ್ತೆ ಆ ಸಾಂಗ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಫ್ರೆಂಡ್ಸ್, ಈಗ ನೋಡ್ಬೋದು ನಾನೊಂದು, ಫ್ರೆಂಡ್ಸ್ ಇದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಂಪೋರ್ಟ್ ಮಾಡಾದ್ಮೇಲೆ ನಮಗೆ ಎಲ್ಲಿಂದ ಎಲ್ಲಿ ಗಂಟ ಬೇಕು ಅನ್ನೋದನ್ನ ಇಂಪೋರ್ಟ್ ಮಾಡ್ಕೋಬೇಕೀಗ. ಫ್ರೆಂಡ್ಸ್, ಈ ಸಾಂಗ್ನ ನಾನು ಕಟ್ ಮಾಡ್ತೀನಿ, ಫಸ್ಟು ಸ್ಪ್ಲಿಟ್ ಮಾಡಿದ್ದೀನಿ, ಸಾರಿ ಸ್ಪ್ಲಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಟ್ರಿಮ್ ಆ್ಯಂಡ್ ಆಪ್ಷನ್ ಸ್ಪ್ಲಿಟ್ ನೋಡ್ಬೋದು. ಈಗ ಇದನ್ನು ಡಿಲೀಟ್ ಮಾಡ್ಕೋತೀನಿ ಫಸ್ಟ್ ಪಾರ್ಟ್ನ. ಈಗ ಇದನ್ನು ಮೂವ್ ಮಾಡ್ಕೋತೀನಿ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ. ಈಗ ನೋಡ್ಬೋದು ಸ್ವಲ್ಪ ಮಾತ್ರ ಎಕ್ಸ್ಟೆಂಡ್ ಆಗಿದೆ. ಬಟ್ ಎರಡು ಸರಿ ಬರ್ತಿದೆ, ಸೊ ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ಈಗ ಡಿಂಕಿಂಗ್ ಬೇಡ, ಸಾರಿ ಕೂತಿದೆ. ಈಗ ಇದನ್ನು ಮತ್ತೆ ಇಲ್ಲಿ ಗಂಟ ಮೂವ್ ಮಾಡ್ಕೊಳ್ಳಿ. ಮೂವ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಲಾಸ್ಟಿಗೆ ಬನ್ನಿ. ಲಾಸ್ಟ್ಗೆ ಬಂದುಬಿಟ್ಟು ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸ್ಪ್ಲಿಟ್ ಹೆಚ್, ಈಗ ನೋಡ್ಬೋದು ಮತ್ತೆ ಇಲ್ಲಿ ಇಲ್ಲಿ ಬಂದುಬಿಟ್ಟು ಇಲ್ಲಿ ಟ್ರಿಮ್ ಔಟ್ ಟು ರೈಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಫ್ರೆಂಡ್ಸ್, ಈಗ ನೋಡ್ಬೋದು ಏನಾದ್ರು ಚೈನ್ ಮೂವ್ ಮಾಡ್ಕೊಬೇಕು, ಎಫೆಕ್ಟ್ ಏನಾದ್ರು ಇರಬೇಕು ಅಂದರೆ ಇನ್ ಅನಿಮೇಷನ್ನು ನೋಡ್ಬೋದು. ಈಗ ಸ್ಲೈಡ್ ರೈಟು ಹಾಗೇನಾದ್ರು ಬೇಕು ಅಂದರೆ ಮಾತ್ರ ಎನೇಬಲ್ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ನೋಡ್ಬೋದು ಈ ಥರ ಓವರ್ ಆಲ್ ಅನಿಮೇಷನ್ ಅಂದರೆ ಬಂದಮೇಲೆ ನೋಡ್ಬೋದು ಈ ಥರ. ಈ ಥರ ಸೆಟ್ ಮಾಡ್ಕೊಂಡ್ರೆ ಅನ್ಕೊಂಡು
ಹಾಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು 2 MB ಇದೆ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು, ಜಸ್ಟ್ ಎಕ್ಸ್ಪೋರ್ಟ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇದಿವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.